ಹಲೋ ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ಯಾವ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ ಅಂದರೆ ಸೀತಾರಾಮ್. ಒಂದು ಹುಡುಗಿಯ ಕಾಲೇಜಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ. ಆ ಹುಡುಗಿಯ ಹೆಸರು ಅಫ್ರೀನ್ ಅಂತ. ಅಫ್ರೀನು ಪಾಕಿಸ್ತಾನಕ್ಕೆ ಬರ್ತಾರೆ. ಅವರಿಗೆ ಇಂಡಿಯಾ ಅವರ ಅಂದರೆ ಆಗ್ತಾರಲ್ಲ, ಅಫ್ರೀನ್ ಅವರಿಗೆ ಇಂಡಿಯಾ ಅಂದರೆ ಏಸ್ಕೆ ಬರ್ತಾ ಇರ್ತಾರೆ. ಆ ಇಂಡಿಯಾವ್ರ ಮನುಷ್ಯರು ಅಂದ್ರೂ ಏಸ್ಕೆ ಬರ್ತಾ ಇರ್ತಾರೆ. ಆ ಥರ ಕ್ಯಾರೆಕ್ಟರ್ ಅಫ್ರೀನ್ ಅವರಿಗೆ. ಅವರು ಏನು ಮಾಡ್ತಾರಂದ್ರೆ ಅವ್ರ ತಾತರ ಹತ್ರ ಬರ್ತಾರೆ. ತಾತರಿಗೆ ಏನಂತಾರಂದರೆ, ತಾತ ಅಷ್ಟೊತ್ತಿಗೆ ನಿಧನರಾಗಿರ್ತಾರೆ. ಅವರು ಏನಂತಾರೆ ಅಂದರೆ, ಒಂದು ಲೆಟ್ರನ್ನ ನೀನು ಸೀತಾ ಅನ್ನೋರಿಗೆ ತಲುಪಿಸ್ಬೇಕು ಅಂತ ಹೇಳ್ತಾರೆ. ಆ ಲೆಟ್ರನ್ನ ಹೋಗಿ ತಲುಪಿಸೋದೇ ಈ ಫುಲ್ಲು ಮೂವಿಯ ಸ್ಟೋರಿ. ಆಮೇಲೆ ಈ ಅಫ್ರೀನ್ ಅನ್ನೋರು ನಾನು ಹೋಗಲ್ಲ ಇಲ್ಲ ಅಂತ ಹೇಳ್ತಾರೆ. ಆದರೆ ಅವರ ಸಿಚುವೇಶನ್ ಇದೆ ಅಂದರೆ ಅವರಿಗೆ ದುಡ್ಡು ಬೇಕಾಗಿರುತ್ತೆ. ಅದಕ್ಕೋಸ್ಕರ ಸೀತಾನ ಹುಡ್ಕೊಂಡು ಹೋಗೋ ಸ್ಟೋರಿಯಲ್ಲಿ ಅವರ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿಗಳು ಸ್ಟಾರ್ಟ್ ಆಗ್ತಾನೆ ಇರುತ್ತೆ. ಸ್ಟೆಪ್ ಬೈ ಸ್ಟೆಪ್ಪು ಹೋಗ್ತಾ ಒಂದೊಂದು ವಿಷಯ ತಿಳ್ಕೊತಾ ಹೋಗ್ತಾ ಇರ್ತೀರ. ಮತ್ತು ರಾಮ್ ಅನ್ನೋ ಹೀರೋ ಕ್ಯಾರೆಕ್ಟ್ರು, ಅವರ ಮಿಲ್ಟ್ರಿ ಬಗ್ಗೆ ಎಷ್ಟು ಆಸೆ ಇತ್ತು, ಸೈನ್ಯದ ಬಗ್ಗೆ ಎಷ್ಟು ಆಸೆ ಇತ್ತು, ಅವರು ಎಷ್ಟು ಉತ್ಸುಕರಾಗಿದ್ದರು ಅನ್ನೋದನ್ನು ಈ ಮೂವಿಯಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಇವರು ಹೀರೋ ಹೀರೋಯಿನ್ನು ರಾಮ್ ಮತ್ತು ಸೀತಾ ಅವರು ಹೇಗೆ ಮೀಟ್ ಮಾಡ್ರು ಅನ್ನೋದನ್ನು ಒಂದು ಸಖತ್ತಾಗಿ ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಅವರ ಇಬ್ಬರ ಪ್ರೀತಿ ಅದನ್ನು ನೋಡೋಕ್ಕೆ ಒಂದು ಸ್ಕ್ರೀನ್ ಮೇಲೆ ಸಖತ್ತಾಗಿ ಅನಿಸುತ್ತೆ. ಅಷ್ಟೇನಾ ಮೂವಿ ಅಂತ ಕೇಳ್ಬೋದು ನೀವು, ಇಲ್ಲ ಇನ್ನೂ ಇದೆ ಮೂವಿನ. ಮತ್ತು ಎಲ್ಲ ಕ್ಯಾರೆಕ್ಟ್ರುಗಳು ಒಂದೊಂದು ಇಂಪಾರ್ಟೆಂಟ್ ಟ್ವಿಸ್ಟ್ ಟರ್ನ್ಸ್ ಎಲ್ಲ ತಗೊಂಬಂದಿರ್ತಾರೆ. ಆಮೇಲೆ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಎಲ್ಲ ಕ್ಯಾರೆಕ್ಟ್ರುಗಳು ಒಂದು ಲಿಂಕ್ ಇರುತ್ತೆ. ಅದನ್ನು ನೀವು ಮೂವಿ ನೋಡ್ರೆ ನಿಮಗೆ ಅರ್ಥ ಆಗುತ್ತೆ. ಹೋಗಿ ನೋಡಿ, ಒಂದು ಒಳ್ಳೆ ರೊಮ್ಯಾಂಟಿಕ್ ಮಿಸ್ಟ್ರಿ ಮೂವಿ ಅಂತ ನಾನು ಹೇಳ್ತಾ ಇದ್ದೀನಿ. ನನಗೇನಿಸ್ತೋ ಅದನ್ನು ಹೇಳ್ತಾ ಇದ್ದೀನಿ, ಹೋಗಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯ್ತಂದರೆ ನನ್ನ ಚಾನಲ್ನ ಲೈಕು ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ವಿಡಿಯೋಸ್ಗಳಿಗೆ ಸ್ಟೇ ಟ್ಯೂನ್ ಆಗಿ ಮರಿದೇ ಬೆಲ್ ನೋಟಿಫಿಕೇಶನ್ನ ಆನ್ ಮಾಡಿ. ಇದೇನಿದು ಟ್ಯಾಂಕ್ಸ್ನ ಲಾಸ್ಟ್ ಎಂಡಿಂಗಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳ್ಕೊಂಬಿಡಿ. ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ ಹಾಕಿದ್ರೆ ಆ ವಿಡಿಯೋ ಯಾರು ನೋಡ್ತಾ ಇಲ್ಲ, ಅದಕ್ಕೋಸ್ಕರ ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ. ನನ್ನ ಚಾನಲ್ನ 36 ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾರೆ. ಏನಾರು ನಿಮಗೆ ವಿಡಿಯೋ ಇಷ್ಟ ಆಯ್ತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಏನಾರ ಇದ್ದರೆ ನಾನು ಸರಿಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೆ ಮರಿದ ಬೆಲ್ ನೋಟಿಫಿಕೇಶನ್ನ ಆನ್ ಮಾಡಿ. ಮತ್ತೆ ಇನ್ನೊಂದು ರಿವ್ಯೂ ಒಳಗಡೆ ಸಿಗೋಣ.